ಸ್ನೇಹಿತರೆ, ಪ್ರಾಣಿಗಳ ಜಗತ್ತು ತುಂಬಾನೇ ದೊಡ್ಡದಾಗಿದೆ. ಆದರೆ ದುಃಖದ ವಿಷಯ ಏನೆಂದರೆ ನಾವು ಇವುಗಳ ಬಗ್ಗೆ ತುಂಬಾನೇ ಕಡಿಮೆ ತಿಳಿದುಕೊಂಡಿದ್ದೇವೆ. ಈ ರೀತಿ ಕೆಲವು ಪ್ರಾಣಿಗಳು ಸಹ ಇವೆ, ಅವು ತುಂಬಾನೇ ವಿಶೇಷವಾಗಿವೆ, ಆದರೆ ನಮಗೆ ಅವುಗಳ ಬಗ್ಗೆ ಗೊತ್ತಿರುವುದೇ ಇಲ್ಲ. ಈ ವಿಡಿಯೋದಲ್ಲಿ ನಾವು ನಿಮಗೆ ಅದನ್ನೇ ತೋರಿಸಲಿದ್ದೇವೆ. ಸೊ ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ ತನಕ ನೋಡಿ. ಒಂದು ವೇಳೆ ನೀವು ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಒತ್ತಿ. ದ ಪಾಕು. ಸ್ನೇಹಿತರೆ, ಯಾವತ್ತಾದರೂ ಇಂಥ ಫಿಶ್ ನೀವು ನೋಡಿದ್ದೀರಾ? ಇದರ ಹಲ್ಲುಗಳು ಮನುಷ್ಯನ ರೀತಿ ಇವೆ. ವೆಲ್, ಇಂಥ ಮೀನನ್ನು ನಾನು ಕನಸಿನಲ್ಲೂ ಸಹ ನೋಡಲು ಇಷ್ಟಪಡುವುದಿಲ್ಲ. ಆದರೆ ಅಮೆಝಾನ್ನಲ್ಲಿ ಇಂಥ ಒಂದು ಮೀನುಗಳು ಕಂಡುಬರುತ್ತವೆ. ಪಾಕು ಹಿರಣ ರೀತಿ ಫ್ರೆಶ್ ವಾಟರ್ ಫಿಶ್ ಆಗಿರುತ್ತದೆ ಮತ್ತು ತುಂಬ ಸಂಖ್ಯೆಯಲ್ಲಿ ಇಲ್ಲಿ ಇವೆ. ಪಾಕುನ ಮೀನುಗಳು ಪಿರಾಣ ಮೀನಿಗೆ ಹೋಲುತ್ತವೆ, ಆದರೆ ಇವುಗಳ ಮಧ್ಯೆ ಈ ಒಂದು ಅಂತರವಿದೆ. ಅದು ಪಿರಾಣ ಫಿಶ್ ಹಲ್ಲುಗಳು ಟ್ರ್ಯಾಂಗುಲರ್ ಶೇಪ್ನಲ್ಲಿ ಇರುತ್ತವೆ ಮತ್ತು ಈ ಪಾಕು ಮೀನಿನ ಹಲ್ಲುಗಳು ಪೂರ್ತಿಯಾಗಿ ಮನುಷ್ಯನ ಹಲ್ಲಿನ ರೀತಿ ಇರುತ್ತವೆ. ಇವು ಶಾಖಾಹಾರಿಗಳಾಗಿದ್ದು ಇವುಗಳನ್ನು ಸಾಕುತ್ತಾರೆ. ಸ್ನೇಹಿತರೆ, ಈ ಫಿಶ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಗುಣವಿದೆ. ಅದು ಈ ಮೀನು ತನ್ನ ಮಾಲೀಕರನ್ನು ಗುರುತು ಹಿಡಿಯುತ್ತದೆ. ಇದರ ಬಿಹೇವಿಯರ್ ನೋಡಿ ನೀವು ಯಾಕೆ ಇಂಥ ಒಂದು ಮೀನನ್ನು ಸಾಕಬಾರ್ದು? ಆದರೆ ಈ ಮೀನು ತುಂಬಾ ವೇಗವಾಗಿ ದೊಡ್ಡದಾಗುತ್ತದೆ ಮತ್ತು 30 ಇಂಚು ತನಕ ಉದ್ದ ಆಗಬಹುದು. ಒಂದು ವೇಳೆ ನೀವು ಇದನ್ನು ಸಾಕಲು ಇಷ್ಟಪಟ್ಟರೆ ಇದನ್ನು ನೀವು ಒಂದು ಬಾವಿ ಅಥವಾ ಕೆರೆಯಲ್ಲಿ ಇಡಬೇಕಾಗುತ್ತೆ. ದ ಪಿಂಕ್ ಫೇರಿ ಆರ್ಮಾಡಿಲ್ಲೋ. ಸ್ನೇಹಿತರೆ, ಇದು ಯಾವ ಫೇರಿ ರೀತಿ ನಿಮ್ಮ ವಿಷಯಗಳನ್ನು ಪೂರ್ತಿಯಂತೂ ಮಾಡೋದಿಲ್ಲ ಮತ್ತು ಇದಕ್ಕೆ ಯಾವ ರೆಕ್ಕೆಗಳು ಸಹ ಇಲ್ಲ. ಆದರೆ ಇದು ತುಂಬಾ ಕ್ಯೂಟ್ ಆಗಿದೆ. ಇದರ ಉದ್ದವು 90 ರಿಂದ 115 ಮಿಲಿಮೀಟರ್ ಮಧ್ಯೆ ಇರುತ್ತದೆ. ಇದರ ಭಾರವು 1 ಪೌಂಡ್ ಹತ್ತಿರದಲ್ಲಿ ಇರುತ್ತದೆ. ಇದರ ಡೋರ್ ಸೆಲ್ ಶೀಲ್ ಸುಮಾರು ಇದರ ದೇಹದಿಂದ ಭಿನ್ನವಾಗಿರುತ್ತೆ. ಸ್ನೇಹಿತರೆ, ಈ ಪ್ರಾಣಿಯು ಸೆಂಟ್ರಲ್ ಅರ್ಜೆಂಟೀನಿಯಾದ ಡ್ರೈ ಗ್ರಾಸ್ ಲ್ಯಾಂಡ್ ಮತ್ತು ಸ್ಯಾಂಡಿ ಪ್ಲೇಸ್ನಲ್ಲಿ ಕಂಡುಬರುತ್ತದೆ. ಈ ಮರಳು ಭೂಮಿಯು ಇವುಗಳಿಗೆ ತುಂಬಾ ಉಪಯುಕ್ತವಾಗಿವೆ, ಯಾಕಂದರೆ ಇವು ತನ್ನನ್ನು ತಾನು ಭೂಮಿಯಲ್ಲಿ ಮುಚ್ಚಿಡಲು ತುಂಬಾ ಜಾಣನಾಗಿರುತ್ತವೆ ಮತ್ತು ಕೆಲವೇ ಕ್ಷಣದಲ್ಲಿ ತಗ್ಗು ಮಾಡಿಬಿಡುತ್ತವೆ. ಇದು ಕೇವಲ ಇರುವೆಗಳನ್ನು ಮಾತ್ರ ತಿನ್ನೋದಿಲ್ಲ, ಬದಲಿಗೆ ಇದು ವಾರ್ಮ್ಸ್, ಸ್ನೇಲ್ಸ್ ಮತ್ತು ಪ್ಲ್ಯಾಂಟ್ ಮ್ಯಾಟ್ರ್ಗಳನ್ನು ಸಹ ತಿಂದು ಬಿಡುತ್ತದೆ. ಸ್ನೇಹಿತರೆ, ಇವುಗಳ ಎನ್ವಿರಾನ್ಮೆಂಟ್ ಹಾಳಾಗಿ ಹೋಗುತ್ತಿದೆ. ಈ ಕಾರಣದಿಂದ ಇವುಗಳ ಪಾಪ್ಯುಲೇಷನ್ ಕೂಡ ಕಡಿಮೆಯಾಗುತ್ತಾ ಹೋಗುತ್ತಿದೆ. 1970ರಿಂದ ಈ ಜಾತಿಯು ಅಳಿವಿನಂಚಿನಲ್ಲಿದೆ. ದ ಬ್ಲೂ ಡ್ರ್ಯಾಗನ್. ಸ್ನೇಹಿತರೆ, ನೀವು ಈ ಸ್ಲಗ್ ಬಗ್ಗೆ ಯೋಚಿಸುವುದಾದರೆ ನಿಮಗೆ ಸಿಂಬಳ ಹುಳುಗಳು ನೆನಪಾಗಬಹುದು. ಅವು ನಿಮ್ಮ ಗಾರ್ಡನ್ನಲ್ಲಿ ಓಡಾಡುತ್ತಿರುತ್ತವೆ. ಆದರೆ ಈ ಬ್ಲೂ ಡ್ರ್ಯಾಗನ್ ಸ್ಲಗ್ ಅವುಗಳಿಂದ ತುಂಬಾ ಭಿನ್ನವಾಗಿವೆ. ಇವು ನ್ಯೂಡಿ ಬ್ರ್ಯಾಂಡ್ ಫ್ಯಾಮಿಲಿಯ ಸದಸ್ಯರಾಗಿರುತ್ತವೆ ಮತ್ತು ಇವುಗಳಿಗೆ ಸೀ ಸ್ಲಗ್ ಅಂತಲೂ ಕರೆಯುತ್ತಾರೆ. ಇವುಗಳನ್ನು ನೋಡಿದ್ರೆ ಇವು ಬೇರೆ ಗ್ರಹದಿಂದ ಬಂದಿರುವ ಹಾಗೆ ನಿಮಗೆ ಕಾಣಿಸುತ್ತಿರಬಹುದು. ಆದರೆ ಸ್ನೇಹಿತರೆ, ಇವು 100% ಭೂಮಿಯದ್ದೇ ಇವೆ. ಇವು ನಿಮ್ಮ ಗಾರ್ಡನ್ನಲ್ಲಿ ಕಾಣುವ ಸಿಂಬಳ ಹುಳುವಿನ ರೀತಿ ಇವೆ, ಆದರೆ ಸ್ವಲ್ಪ ಕಲರ್ಫುಲ್ ಇವೆ. ಆದರೆ ಇವು ವಿಷಕಾರಿಯಾಗಿರುತ್ತವೆ. ಒಂದು ವೇಳೆ ನೀವು ಇವುಗಳನ್ನು ನೋಡಬೇಕು ಅಂದರೆ ನೋಡಿ, ಆದರೆ ಟಚ್ ಮಾಡುವ ಕೆಲಸ ಬೇಡ. ಈ ಲಿಸ್ಟ್ನಲ್ಲಿ ನಾವು ನಿಮಗೆ ಎಷ್ಟೇ ಜೀವಿಗಳ ಬಗ್ಗೆ ತಿಳಿಸಿದ್ರೂ ಅವೆಲ್ಲ ಅಮೇಝಿಂಗ್ ಆಗಿವೆ, ಆದರೆ ಬ್ಲೂ ಡ್ರ್ಯಾಗನ್ ಮಾತು ಬೇರೆ ಆಗಿದೆ. ಎಕ್ಸಲೋಟಲ್. ಸ್ನೇಹಿತರೆ, ಈ ಪ್ರಾಣಿಗಳು ನೋಡಲು ಪೊಕೆಮಾನ್ ರೀತಿ ಕಾಣಿಸುತ್ತವೆ. ಎಕ್ಸಲೋಟಲ್ ಒಂದು ಮೊಸಳೆ ರೀತಿ ಇರುತ್ತವೆ. ಇವು ಮೆಕ್ಸಿಕೋದ ಅಕ್ಕಪಕ್ಕದಲ್ಲಿನ ಕೊಳದಲ್ಲಿ ಕಂಡುಬರುತ್ತವೆ. ಇವು ತಮ್ಮ ಲಾರ್ವಾ ಫ್ಯೂಚರನ್ನು ಜೀವನವಿಡೀ ಕಾದಿರಿಸುತ್ತವೆ. ಈ ಕ್ವಾಲಿಟಿಗೆ ನಿಯೋಟಿನ್ ಅಂತಾರೆ. ಅಂದರೆ ಇದರ ಟೆಡ್ಪುಲ್ನಂಥ ಡೋರ್ಸಲ್ ಫಿನ್ನಿಂಗನ್ನು ನೋಡಿ. ಇದು ಇದರ ಪೂರ್ತಿ ಬಾಡಿ ಮೇಲಿದೆ ಮತ್ತು ಇದರ ಗಿಲ್ಸ್ ಇದರ ತಲೆಯ ಹಿಂದೆ ಬಂದಿರುತ್ತವೆ. ಈ ಒಂದು ವಿಷಯ ಇವುಗಳಿಂದ ಬೇರೆ ಮೊಸಳೆಗಿಂತ ಭಿನ್ನವಾಗಿಸುತ್ತವೆ. ಅದು ಏನೆಂದರೆ, ಇವು ನೀರಿನ ಒಳಗೆ ಇರುತ್ತವೆ ಮತ್ತು ತುಂಬ ಅಪರೂಪಕ್ಕೆ ಇವು ನೀರಿನ ಹೊರಗೆ ಬರುತ್ತವೆ. ಈ ಜೀವಿಯು 15 ವರ್ಷಗಳ ತನಕ ಬದುಕುತ್ತವೆ ಮತ್ತು ಇವು ಕೀಟಗಳನ್ನು ಕೆಲವು ಮೀನುಗಳನ್ನು ತಿನ್ನುತ್ತವೆ. ಒಂದು ವೇಳೆ ಇವುಗಳ ಇಲಾಖೆಗೆ ಯಾವುದಾದರೂ ದೊಡ್ಡದಾದ ಮೀನು ಬಂದರೆ ಇವುಗಳಿಗೆ ಅಪಾಯ ಆಗಬಹುದು. ಇವುಗಳ ಪಾಪ್ಯುಲೇಷನ್ ತುಂಬಾ ವೇಗವಾಗಿ ಬೆಳೆಯುತ್ತಿದೆ, ಯಾಕಂದರೆ ಅಕ್ಕಪಕ್ಕದಲ್ಲಿರುವ ಊರಿನ ಗಲೀಜು ನೀರಿಗೆ ಬಂದು ಈ ಕೆರೆಗಳಲ್ಲಿ ಸೇರುತ್ತದೆ. ಜನರು ಇವುಗಳನ್ನು ಪೆಟ್ಸ್ ರೀತಿ ಅಕ್ವೇರಿಯಂನಲ್ಲಿ ಇಡಲು ಇಷ್ಟಪಡ್ತಾರೆ ಮತ್ತು ಮೆಕ್ಸಿಕೋನಲ್ಲಿ ಜನರು ತಿನ್ನಲು ಇಷ್ಟಪಡ್ತಾರೆ. ಈ ಕಾರಣದಿಂದ ಜಗತ್ತಿನಲ್ಲಿ ಇವುಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ದ ಸ್ಲೋ ಲಾರಿಸ್.
ಸ್ನೇಹಿತರೆ, ಈ ಸ್ಲೋ ಲಾರೀಸ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರುತ್ತವೆ ಮತ್ತು ಇವು ರಾತ್ರಿ ಸಮಯದಲ್ಲಿ ಮಾತ್ರ ಆಚೆ ಬರುತ್ತವೆ. ನೋಡಲು ಇವು ತುಂಬಾನೇ ಕ್ಯೂಟ್ ಆಗಿರುತ್ತವೆ, ಆದರೆ ನಿಮಗೆ ಹೇಳಬೇಕಂದ್ರೆ ಇವು ತುಂಬಾನೇ ಖತರ್ನಾಕ್ ಕೂಡ ಆಗಬಹುದು. ಇವುಗಳ ಹಲ್ಲುಗಳು ತುಂಬಾನೇ ವಿಷಕಾರಿಯಾಗಿರುತ್ತವೆ ಮತ್ತು ಇವು ಮನುಷ್ಯರಿಗೆ ತುಂಬಾನೇ ಹಾನಿ ಮಾಡಬಹುದು. ಕ್ಲೀನಿಂಗ್ ಮಾಡುವಾಗ ಇದರ ವಿಷ ನಿಮ್ಮ ಮಕ್ಕಳು ಸ್ಕಿನ್ಗೆ ಹಾಗೆ ಅಂಟಿಕೊಳ್ಳಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಇದ್ರೂ ಇವುಗಳನ್ನು ಕೆಲವು ದೇಶಗಳಲ್ಲಿ ಪೆಟ್ಸ್ ರೀತಿ ಸಾಕುತ್ತಾರೆ, ಇಲ್ಲಿ ಇವುಗಳ ಹಲ್ಲುಗಳನ್ನು ಮುರಿಯುತ್ತಾರೆ. ಇದನ್ನೆಲ್ಲ ಕೇಳಲು ತುಂಬಾನೇ ನೋವಾಗುತ್ತೆ. ಈ ಕಾರಣದಿಂದ ಜಗತ್ತಿನಲ್ಲಿನ ತುಂಬಾನೇ ದೇಶಗಳಲ್ಲಿ ಇವುಗಳನ್ನು ಸಾಕುವುದು ಪರ್ಮಿಷನ್ ಇಲ್ಲ. ಹೆಚ್ಚಾಗಿ ಇವು ಸಮಯವನ್ನು ಒಂಟಿಯಾಗಿ ಇರಲು ಕಲಿಯುತ್ತವೆ, ಆದರೆ ಕೆಲವೊಮ್ಮೆ ಬೇರೆ ಸ್ಲೋ ಲಾರೀಸ್ ಜೊತೆ ಇವು ಕಾಣಿಸುತ್ತವೆ. ಹಾಗೆ ಇವುಗಳಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಕ್ವಾಲಿಟಿಗಳು ಸಹ ಇವೆ. ಇವು ಸದ್ದು ಮಾಡದೇ ನಡೆಯುತ್ತವೆ. ಸ್ನೇಹಿತರೆ, ಸ್ಲೋ ಲಾರೀಸ್ ಈಗ ಜಗತ್ತಿನಲ್ಲಿ ತುಂಬಾನೇ ಕಡಿಮೆ ಉಳಿದಿವೆ. ಇದಕ್ಕೆ ಮನುಷ್ಯರೇ ಕಾರಣವಾಗುತ್ತಾರೆ. ಇವುಗಳನ್ನು ಸೇವ್ ಮಾಡಲು ನಾವು ಇವುಗಳನ್ನು ಸಾಕಲೇಬಾರದು. ಅಂಗೋರಾ ರಾಬಿಟ್. ಸ್ನೇಹಿತರೆ, ಅಂಗೋಲಾ ರಾಬಿಟ್ಗೆ ತುಂಬಾನೇ ಕೂದಲುಗಳು ಇರುತ್ತವೆ, ಅದಕ್ಕಾಗಿ ಇವುಗಳನ್ನು ಸಾಕಲಾಗುತ್ತೆ. ಇವು ತುಂಬಾನೇ ಒಳ್ಳೆಯ ಪೆಟ್ಸ್ ಕೂಡ ಆಗಿವೆ. ಅಂಗೋರಾ ರ್ಯಾಬಿಟ್ ಎಲ್ಲಿಂದ ಬಂದಿವೆ ಅಂತ ಯಾವ ಸರ್ಟೇನ್ ರೆಕಾರ್ಡ್ಗಳು ಇಲ್ಲ, ಆದರೆ ಹೇಳಲಾಗುತ್ತೆ ಅದು ಈ ಫ್ರೆಂಚ್ ಸೇಲರ್ ಇವುಗಳನ್ನು ಟರ್ಕಿಯ ಕ್ಯಾಪಿಟಲ್ ಅಂಕಾರಾದಿಂದ ತೆಗೆದುಕೊಂಡು ಬಂದಿದ್ದಾರಂತೆ. ಇವುಗಳಿಗೆ ಮೊದಲು ಅಂಗೋಲಾ ಅಂತ ಕರೆಯುತ್ತಿದ್ದರು. ಅವರು ಇವುಗಳನ್ನು ಯಾಕೆ ತೆಗೆದುಕೊಂಡು ಬಂದಿದ್ದರು ಅಂದರೆ, ಅವರು ಸಹ ಇವುಗಳ ಕೂದಲುಗಳಿಂದ ಶಾಲ್ಗಳನ್ನು ರೆಡಿ ಮಾಡುತ್ತಿದ್ದರು. ಅಮೆರಿಕನ್ ರ್ಯಾಬಿಟ್ ಅಸೋಸಿಯೇಷನ್ ಪ್ರಕಾರ ಅಂಗೋರಾ ರ್ಯಾಬಿಟ್ನಲ್ಲಿ 4 ಪ್ರಜಾತಿಗಳಿರುತ್ತವೆ. ಫ್ರೆಂಚ್, ಇಂಗ್ಲಿಷ್, ಸೈಟಿನ್ ಮತ್ತು ಜಾಯಿಂಟ್ ಆಗಿವೆ. ಇಂಗ್ಲಿಷ್ ಅಂಗೋಲಾ ಮೊಲದ ಕಿವಿಗಳು ಸ್ವಲ್ಪ ಭಿನ್ನವಾಗಿರುತ್ತವೆ, ಹಾಗೆ ಸ್ಯಾಟಿನ್ ಅಂಗೋಲಾ ಮೊಲದ ಕೂದಲುಗಳು ತುಂಬಾನೇ ಸಾಫ್ಟ್ ಆಗಿರುತ್ತವೆ. ಅದೇ ರೀತಿ ಜಾಯಿಂಗ್ ಅಂಗೋಲಾ ಮೊಲವು ತುಂಬಾನೇ ದೊಡ್ಡದಾಗಿರುತ್ತವೆ. ಇವುಗಳ ಭಾರ 5 ಕೆಜಿ ತನಕ ಇರುತ್ತದೆ. ಸ್ನೇಹಿತರೆ, ಅನಿಮಲ್ ರೈಟ್ಸ್ ಇದಕ್ಕೆ ವಿರೋಧವಾಗಿದೆ, ಯಾಕಂದರೆ ಈ ಪ್ರೊಸೆಸ್ನಲ್ಲಿ ಇವುಗಳಿಗೆ ತುಂಬಾನೇ ನೋವಾಗುತ್ತದೆ. ಪೆಟ್ಸ್ನ ಅನುಸಾರವಾಗಿ ಜಗತ್ತಿನಲ್ಲಿ 90% ಅಂಗೋಲಾ ಉಣ್ಣೆಯನ್ನು ಚೀನಾದಿಂದ ಬರುತ್ತದೆ ಮತ್ತು ಅಲ್ಲಿ ಈ ಮೊಲಗಳನ್ನು ಕಾಪಾಡುವ ಯಾವ ಕಾನೂನುಗಳು ಸಹ ಇಲ್ಲ. ಬಿಯರ್ಡೆಡ್ ವಲ್ಚರ್. ಸ್ನೇಹಿತರೆ, ಬಿಯರ್ಡೆಡ್ ವಲ್ಚರ್ಗೆ ಲೆಮರ್ಗಿರ್ ಅಂತಾನೂ ಕರೆಯುತ್ತಾರೆ. ಇದು ಕೂಡ ಬೇರೆ ವಲ್ಚರ್ ರೀತಿ ಪ್ರಾಣಿಗಳ ಮಾಂಸ ಮತ್ತು ಎಲುಬುಗಳನ್ನು ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತದೆ. ಲೆಮರ್ಗಿಯರ್ ಒಂದು ಜರ್ಮನ್ ವರ್ಲ್ಡ್ ಆಗಿರುತ್ತೆ. ಇದರ ಅರ್ಥ ಏನೆಂದರೆ ಮೂಳೆಗಳನ್ನು ಎತ್ತಿಕೊಂಡು ಹೋಗುವ ಅಂತ. ಈ ರಣಹದ್ದುಗಳು ಚಿಕ್ಕ ಮಕ್ಕಳನ್ನು ಸಹ ಎತ್ತಿಕೊಂಡು ಹೋಗುತ್ತವೆ ಅಂತಾರೆ, ಆದರೆ ಇಲ್ಲಿಯ ತನಕ ಅಂತಹ ಯಾವ ಎವಿಡೆನ್ಸ್ಗಳು ಸಿಕ್ಕಿಲ್ಲ. ಇವು ತಮ್ಮ ಆಹಾರದ 80% ಭಾಗವನ್ನು ಬರೀ ಮೂಳೆಗಳನ್ನು ತಿಂದು ತುಂಬಿಸಿಕೊಳ್ಳುತ್ತವೆ. ಇವುಗಳ ಹೊಟ್ಟೆಯಲ್ಲಿ ಒಂದು pH ಲೆವೆಲ್ನ ಆ್ಯಸಿಡ್ ಇರುತ್ತದೆ, ಅದು ಮೂಳೆಗಳನ್ನು ಸಹ 24 ಗಂಟೆ ಒಳಗೆ ಜೀರ್ಣಗೊಳಿಸುತ್ತದೆ. ಇವು ತಮ್ಮ ಬೇಟೆಯನ್ನು ಎತ್ತಿಕೊಂಡು ತುಂಬಾನೇ ಎತ್ತರಕ್ಕೆ ಎತ್ತಿಕೊಂಡು ಹೋಗುತ್ತವೆ ಮತ್ತು ಅಲ್ಲಿಂದ ಎಸೆಯುತ್ತವೆ. ಇದರಿಂದ ಆ ಬೇಟೆ ತುಂಡು ತುಂಡಾಗಿ ಬಿಡುತ್ತದೆ ಮತ್ತು ನಂತರ ಇವು ಅದನ್ನು ಆರಾಮವಾಗಿ ತಿನ್ನುತ್ತವೆ. ಕೆಲವೊಮ್ಮೆ ಇವು ಚಿಕ್ಕ ಹಲ್ಲಿಗಳನ್ನು ಮತ್ತು ಆಮೆಗಳನ್ನು ಸಹ ತಿನ್ನುತ್ತವೆ. ಬ್ಲಾಕ್ ಫಿಶ್. ಸ್ನೇಹಿತರೆ, 2015 ನಡೆದ ಒಂದು ಸರ್ವೆನಲ್ಲಿ ಬ್ಲಾಕ್ ಫಿಶನ್ನು ಜಗತ್ತಿನಲ್ಲಿನ ಅತ್ಯಂತ ಕುರುಪಿ ಮೀನು ಅಂತ ತಿಳಿದಿದ್ದರು ಮತ್ತು ಇವತ್ತಿಗೂ ಇದು ತನ್ನ ಟೈಟಲ್ ಮೇಲೆ ಎದ್ದು ನಿಲ್ಲುತ್ತದೆ. ಇದರ ಬಾಡಿ ನೋಡಲು ಪೂರ್ತಿಯಾಗಿ ಜಲ್ಲಿ ರೀತಿ ಕಾಣಿಸುತ್ತದೆ. ಚಿಕ್ಕ ಚಿಕ್ಕ ಕಣ್ಣುಗಳು, ದೊಡ್ಡದಾದ ಬಾಯಿ ಮತ್ತು ಯಾರೋ ಒತ್ತಾಯದಿಂದ 2 ರೆಕ್ಕೆಗಳನ್ನು ಅಂಟಿಸಿದ ಹಾಗೆ ಕಾಣುತ್ತದೆ. ಇವು ಸ್ಪೆಷಲ್ ಆಗಿ ಸೈಕುಟಲಿನ್ ಹೆಸರಿನ ಫ್ಯಾಮಿಲಿಗೆ ಬಿಲಾಂಗ್ ಆಗಿವೆ. ಇವುಗಳಿಗೆ ಫ್ಯಾಟ್ ಹೆಡ್ ಅಂತಲೂ ಕರೆಯುತ್ತಾರೆ, ಅಂದರೆ ಯಾರ ತಲೆ ತುಂಬ ದೊಡ್ಡದಾಗಿರುತ್ತೋ ಅಂಥವರಿಗೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಫಿಶ್ನಲ್ಲಿ ಎಷ್ಟು ಕುರುಪಿಯಾಗಿ ಕಾಣಲು ಇದಕ್ಕೆ ಒಂದು ಕಾರಣವೂ ಸಹ ಇದೆ. ಇವು ಸೌತ್ ಈಸ್ಟ್ನ ಆಸ್ಟ್ರೇಲಿಯಾದ ಸಮುದ್ರದ ತುಂಬ ಆಳದಲ್ಲಿ ಇರುತ್ತವೆ, ಅಂದರೆ ಸುಮಾರು 2000 ಫೀಟ್ ಕೆಳಗೆ. ಇಲ್ಲಿ ನೀರಿನ ಸರ್ಫೇಸನ್ನು ಹೋಲಿಸಿದರೆ 60 ಪಟ್ಟು ಹೆಚ್ಚು ಪ್ರೆಷರ್ ಇರುತ್ತದೆ ಮತ್ತು ಈ ಕಾರಣದಿಂದ ಯಾವುದೇ ಪ್ರಾಣಿ ಇಲ್ಲಿ ಬದುಕಲು ಈ ರೀತಿ ಶೇಪ್ ಡೆವಲಪ್ ಮಾಡಬೇಕಾಗುತ್ತೆ. ಇದರಿಂದ ಇವು ಆರಾಮವಾಗಿ ಬದುಕುತ್ತವೆ. ಇವು ಸಮುದ್ರದಲ್ಲಿ ಸಿಗುವ ಎಲ್ಲ ವಸ್ತುಗಳನ್ನು ತಿನ್ನುತ್ತವೆ. ಇದು ನೋಡಲು ಅಷ್ಟೊಂದು ಕುರುಪಿಯಾಗಿಲ್ಲ. ಫ್ರೆಂಡ್ಸ್, ಇದಕ್ಕಾಗಿ ನೀವು ಒಂದು ಲೈಕನ್ನು ಆದರೂ ನೀಡಿ. ಬಫೆಸ್ಟ್ ಕಾಂಗ್ರೋ. ಸ್ನೇಹಿತರೆ, ನೀವು ಈ ಮೊದಲು ಈ ಕಾಂಗ್ರೋ ಫೋಟೋ ನೋಡಿರಬಹುದು, ಯಾಕಂದರೆ ಈ ಕಾಂಗ್ರೋ 1 ವರ್ಷದ ಹಿಂದೆ ಇಂಟರ್ನೆಟ್ನಲ್ಲಿ ವೈರಲ್ ಆಗಿತ್ತು. ಮತ್ತು ಯಾಕೆ ವೈರಲ್ ಆಗಿತ್ತು ಅಂತ ಈ ಕಾಂಗ್ರೋ ಮಸಲ್ಸನ್ನು ನೋಡಿದ್ರೆ ತಿಳಿಯುತ್ತೆ.
ಸ್ನೇಹಿತರೆ, ಈ ಕಾಂಗ್ರೂನ ಭಾರವು 90 ಕೆಜಿ ಇತ್ತು ಮತ್ತು ಯಾವಾಗ ಇದು ತನ್ನ ಎರಡು ಕಾಲುಗಳಲ್ಲಿ ನಿಲ್ಲುತ್ತಿತ್ತೋ ಆಗ ಇದರ ಎತ್ತರ 6 ಅಡಿಗಿಂತ ಜಾಸ್ತಿ ಆಗುತ್ತಿತ್ತು. ಸ್ನೇಹಿತರೆ, ಈ ಕಾಂಗ್ರೂವನ್ನು ಜಾಯ್ ಹೆಸರಿನ ವ್ಯಕ್ತಿ ಸಾಕಿದ್ದನು. ಯಾಕಂದರೆ ಕಾರ್ ಅಪಘಾತದಲ್ಲಿ ಇದರ ತಾಯಿಯ ಮೃತ್ಯು ಆಗಿತ್ತು. ಜಾಯ್ ಅವರು ಈ ಕಾಂಗ್ರೂವನ್ನು ಸಾಕಲು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಇದರ ಸಾವು ಕೇವಲ 12ನೇ ವಯಸ್ಸಿಗೆ ಆಯಿತು. ಅಂದರೆ ನಮಗೆ ಈ ಕಾಂಗ್ರೂ ಮತ್ತೆ ನೋಡಲು ಸಿಗುವುದಿಲ್ಲ. ದ ಜೈಂಟ್ ಐಸೋಪಾಡ್. ಸ್ನೇಹಿತರೆ, ಇದನ್ನು ನೋಡಿದ್ರೆ ನಿಮಗೆ ಯಾವುದೋ ಸೈನ್ಸ್ ಫಿಕ್ಷನ್ ಮೂವಿ ನೆನಪಿಗೆ ಬರುತ್ತಿರಬಹುದು. ಆದರೆ ಇದು ಪೂರ್ತಿಯಾಗಿ ನಿಜವಾದ ಜೀವಿಯಾಗಿದೆ. ಇವು ಸಮುದ್ರದ ಆಳದಲ್ಲಿ ಕಂಡುಬರುವಂಥ ಎಲ್ಲಕ್ಕಿಂತ ವಿಚಿತ್ರವಾದ ಪ್ರಾಣಿಗಳಲ್ಲಿ ಒಂದಾಗಿದೆ. ಇದು ಐಸೋಪಾಡ್ ಫ್ಯಾಮಿಲಿಯ ಎಲ್ಲಕ್ಕಿಂತ ದೊಡ್ಡ ಸದಸ್ಯನಾಗಿದೆ. ಇವು ನೋಡಲು ಸಿಂಪೆ ಹುಳುವಿನಂತೆ ಕಾಣುತ್ತವೆ. ಗಾರ್ಡನ್ನಲ್ಲಿ ಕಾಣುವ ಕೀಟಗಳಿಗೆ ನೀವು ಇದರ ಮಿನಿ ವರ್ಷನ್ ಅಂತಲೂ ಕರೆಯಬಹುದು. ಹಾಗೆ ಇವುಗಳನ್ನು ವ್ಯಾಪಾರಕ್ಕಾಗಿ ಅಂತ ಹಿಡಿಯುವುದಿಲ್ಲ. ಆದರೆ ಚೈನಾ ಮತ್ತು ತೈವಾನ್ನಲ್ಲಿ ಓಸಿಯನ್ ಸೈಡ್ ಇವು ರೆಸ್ಟೋರೆಂಟ್ನಲ್ಲಿ ಜನರು ತಿನ್ನುವುದು ಕಂಡುಬರುತ್ತದೆ. ಇದು ಕೇಳಲು ಎಷ್ಟು ವಿಚಿತ್ರ ಅನಿಸುತ್ತೆ ಅಲ್ವಾ? ಇವು ಇಷ್ಟು ದೊಡ್ಡದಾಗಿರಲು ಒಂದು ಕಾರಣ ಇದೆ. ಅದನ್ನು ನಾವು ಡೀಪ್ ಸಿ ಜಗ್ನಾಟಿಸಮ್ ಅಂತ ಹೇಳ್ತೀವಿ. ಇದು ಸಮುದ್ರದ ಆಳದಲ್ಲಿ ಇರುವ ಕೆಲವು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಇವು 16 ಇಂಚು ಉದ್ದ ಇರುತ್ತವೆ ಮತ್ತು ಇವುಗಳ ದೇಹ ಒಂದು ಹಾರ್ಡ್ ಶೆಲ್ದಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಈ ಶೆಲ್ಗಳು ಸೆಗ್ಮೆಂಟ್ನಲ್ಲಿ ಡಿವೈಡ್ ಆಗುತ್ತವೆ. ಇದರಿಂದ ಇವುಗಳಿಗೆ ಸ್ಟ್ರೆಂಗ್ ಜೊತೆ ಫ್ಲೆಕ್ಸಿಬಿಲಿಟಿ ಸಿಗುತ್ತದೆ. ಇವು ತಮ್ಮ ವೈರಿಗಳಿಂದ ಉಳಿದುಕೊಳ್ಳಲು ಬಾಲ್ ರೀತಿ ತಿರುಗುತ್ತಾ ವೇಗವಾಗಿ ಓಡುತ್ತವೆ. ಜಪನೀಸ್ ಸ್ಪೈಡರ್ ಕ್ರ್ಯಾಬ್. ಹೆಸರಿನಿಂದಲೇ ನಿಮಗೆ ತಿಳಿದಿರಬಹುದು, ಅದು ಇವು ಜಪಾನ್ನಲ್ಲಿ ಕಂಡುಬರುತ್ತವೆ. ಅಲ್ಲಿ ಕೆಲವು ಪ್ರದೇಶಗಳಲ್ಲಿ ಇವುಗಳನ್ನು ತಿನ್ನಲಾಗುತ್ತೆ. ಆದರೆ ಇವುಗಳನ್ನು ಹಿಡಿಯುವುದು ತುಂಬಾ ಕಷ್ಟದ ಕೆಲಸವಾಗಿದೆ. ಯಾಕಂದರೆ ಬೇರೆ ಸ್ಪೈಡರ್ಗಳಿಗಿಂತ ಇವು ತುಂಬಾ ದೊಡ್ಡದಾಗಿರುತ್ತವೆ. ಇವುಗಳ ಭಾರ 44 ಪೌಂಡ್ ತನಕ ಇರುತ್ತದೆ ಮತ್ತು ಇವುಗಳ ಕಾಲುಗಳು 12 ಫೀಟ್ ತನಕ ಉದ್ದ ಇರುತ್ತವೆ. ಅಂದರೆ ಇವು ನಿಮ್ಮ ಮೇಲೆ ಆರಾಮವಾಗಿ ಹತ್ತುತ್ತವೆ. ಬದಲಿಗೆ ಇವು ಜಗತ್ತಿನಲ್ಲಿ ಬೇರೆ ಏಡಿಗಳಿಗೆ ಹೋಲಿಸಿದರೆ ಇವು ತುಂಬಾ ದೊಡ್ಡದಾಗಿರುತ್ತವೆ. ಹೇಳಬೇಕಂದ್ರೆ ಇವು ಆ ರೀತಿ ಏನೂ ಇಲ್ಲ ಮತ್ತು ಇವು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಮಾತ್ರ ತಿನ್ನುತ್ತವೆ. ಆದರೆ ಇವುಗಳಿಗೆ ನೀರಿನ ಒಳಗೆ ಸತ್ತು ಹೋದ ಪ್ರಾಣಿಗಳನ್ನು ತಿನ್ನುವುದಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮಿಂದ ಈ ವಿಡಿಯೋಗೆ 1000 ಲೈಕ್ಗಳು ಸಿಕ್ಕರೆ ಆದಷ್ಟು ಬೇಗ ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹಾಗೆ ಈ ಪ್ರಾಣಿಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಕಾಮೆಂಟ್ ಹಾಕಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಥದ್ದೇ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.